ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಅಹಂಕಾರ ಅನ್ನೋದು ನಮ್ಮನ್ನ ಸುಡುವ ಬೆಂಕಿ ಇದೊಂಥರ ಸಿಟ್ಟಿನ ರೀತಿಯೇ ಕೆಲಸ ಮಾಡುತ್ತೆ ಎಲ್ಲ ವಿಷಯದಲ್ಲೂ ಎಲ್ಲರ ಬಳಿಯೂ ಅಹಂಕಾರ ತೋರಿಸಬಾರದು ಅದರಲ್ಲೂ ನಿಮ್ಮ ಮನೆಯವರ ಬಳಿಯಾಗಲಿ ನಿಮ್ಮ ಒಳಿತನ್ನ ಬಯಸುವವರ ಬಳಿ ನಿಮ್ಮ ಅಭಿಮಾನಿಗಳ ಬಳಿ ನಿಮ್ಮನ್ನ ಪ್ರೀತಿ ಕಾಳಜಿಯಿಂದ ಕಾಣುವವರ ಬಳಿ ಎಂದಿಗೂ ಅಹಂಕಾರ ತೋರಿಸಬೇಡಿ ನಿಮ್ಮ ಓದಿನ ಬಗ್ಗೆ ಕೆಲಸದ ಬಗ್ಗೆ ದುಡಿಮೆಯ ಬಗ್ಗೆ ಯಾವುದರ ಬಗ್ಗೆಯೂ ಅಹಂಕಾರವಿರಬಾರದು ಯಾಕಂದ್ರೆ ಅಹಂಕಾರ ಮಾಡಿದ್ರೆ ದೇವರು ತಕ್ಕ ಪಾಠವನ್ನ ಕಲಿಸುತ್ತಾನೆ ಹೀಗೆ ಅಹಂಕಾರ ಮಾಡಿದ ಕಲಾಕಾರನ ಪರಿಸ್ಥಿತಿ ಏನಾಯಿತು ಅನ್ನೋ ಬಗ್ಗೆ ಒಂದು ಕಥೆಯನ್ನ ಕೇಳೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಹಿಂದಿನ ಕಾಲದಲ್ಲಿ ಒಬ್ಬ ಮೂರ್ತಿ ತಯಾರಿಸುವ ಕಲಾಕಾರನಿದ್ದ ಅವನು ಹೇಗೆ ಮೂರ್ತಿ ತಯಾರಿಸುತ್ತಿದ್ದನೆಂದರೆ ಮೂರ್ತಿಯು ಜೀವಂತ ಮನುಷ್ಯನ ರೀತಿ ಇರುತ್ತಿತ್ತು ಮೂರ್ತಿ ಮತ್ತು ಜೀವಂತ ಮನುಷ್ಯನನ್ನ ಅಕ್ಕಪಕ್ಕ ನಿಲ್ಲಿಸಿದ್ದಲ್ಲಿ ಯಾವುದು ಮೂರ್ತಿ ಮತ್ತು ಯಾವುದು ಮನುಷ್ಯ ಎಂದು ಹೇಳುವುದು ಕಷ್ಟವಾಗುತ್ತಿತ್ತು ಅಷ್ಟು ಪರ್ಫೆಕ್ಟ್ ಆಗಿರುತ್ತಿತ್ತು ಆ ಮೂರ್ತಿ ಹಾಗಾಗಿ ಅವನು ಮಾಡಿದ ಮೂರ್ತಿಯಲ್ಲಿ ಯಾರು ತಪ್ಪನ್ನು ಕಂಡು ಹಿಡಿಯುತ್ತಿರಲಿಲ್ಲ ಒಮ್ಮೆ ಜ್ಯೋತಿಷಿಯ ಬಳಿ ಕಲಾಕಾರ ಜಾತಕ ತೋರಿಸಲು ಹೋದ ಆ ಜ್ಯೋತಿಷಿ ನೀನಿನ್ನು ಒಂದೇ ವಾರದಲ್ಲಿ ಸಾವನ್ನಪ್ಪುತ್ತೀಯಾ ಎಂದು ಹೇಳಿದ ತಾನು ಹೇಗಾದರೂ ಮಾಡಿ ಬದುಕಬೇಕೆಂದು ಕಲಾಕಾರ ತನ್ನಂತೆ ಇರುವ ಹತ್ತು ಮೂರ್ತಿಯನ್ನ ತಯಾರಿಸಿದ ಆ ಮೂರ್ತಿಗಳು ಧ್ಯಾನ ಮಾಡುವಂತೆ ಇತ್ತು ತನ್ನ ಸಾವಿನ ಸಮಯ ಸಮೀಪಿಸುತ್ತಿದ್ದಂತೆ ಕಲಾಕಾರ ಆ ಮೂರ್ತಿಯಲ್ಲಿರುವಂತೆ ಬಟ್ಟೆ ಧರಿಸಿ ಧ್ಯಾನ ಮಾಡುತ್ತಿರುವಂತೆ ಆ ಮೂರ್ತಿಗಳ ಪಕ್ಕ ಕುಳಿತ ಕಲಾಕಾರನನ್ನ ಕರೆದೊಯ್ಯಲು ಯಮ ಬಂದ ಆದರೆ ಯಮನಿಗೆ ಗೊಂದಲ ಉಂಟಾಯಿತು ಇಷ್ಟೆಲ್ಲ ಕಲಾಕಾರರು ಧ್ಯಾನಕ್ಕೆ ಕುಳಿತಿದ್ದಾರೆ ಇದರಲ್ಲಿ ನಿಜವಾದ ಕಲಾಕಾರ ಯಾರು ಎಂದು ಯಮ ಯೋಚಿಸತೊಡಗಿದ ಆಗ ಅವನಿಗೊಂದು ಉಪಾಯ ಹೊಳೆಯಿತು ಆಗ ಯಮ ಈ ಮೂರ್ತಿಗಳೆಲ್ಲ ಸುಂದರವಾಗಿದೆ ಆದರೆ ಇದರಲ್ಲೊಂದು ಕೊರತೆ ಇದೆ ಎಂದು ಹೇಳಿದ ಇದನ್ನು ಕೇಳುತ್ತಿದ್ದಂತೆ ಅಹಂಕಾರ ನೆತ್ತಿಗೇರಿಸಿಕೊಂಡ ಕಲಾಕಾರ ನಾನು ಮಾಡಿದ ಮೂರ್ತಿಯಲ್ಲಿ ಕೊರತೆಯೇ ಸಾಧ್ಯವೇ ಇಲ್ಲ ಎಷ್ಟೋ ವರ್ಷಗಳಿಂದ ನಾನು ಮೂರ್ತಿ ಮಾಡಿಕೊಂಡು ಬರುತ್ತಿದ್ದೇನೆ ಇಲ್ಲಿಯವರೆಗೆ ನಾನು ಮಾಡಿದ ಮೂರ್ತಿಯಲ್ಲಿ ಯಾರಿಗೂ ಕೊರತೆ ಹುಡುಕಲು ಸಾಧ್ಯವಾಗಿಲ್ಲ ಈಗ ನಿನಗೆ ಏನು ಕೊರತೆ ಕಾಣುತ್ತಿದೆ ಹೇಳು ಎಂದು ಕೇಳಿದ ಆಗ ಯಮ ಹೌದು ಒಂದು ಕೊರತೆ ಇದೆ ಕಲಾಕಾರನಲ್ಲಿರುವ ಅಹಂಕಾರ ಈ ಮೂರ್ತಿಗಳಲ್ಲಿ ಕಾಣುತ್ತಿಲ್ಲ ಎಂದು ಹೇಳಿ ಕಲಾಕಾರನನ್ನು ಯಮ ಕರೆದೊಯ್ಯುತ್ತಾನೆ ಹೀಗೆ ತಾನು ಅಪ್ರತಿಮ ಕಲಾಕಾರನೆಂದು ಮೆರೆದಿದ್ದಕ್ಕೆ ಅವನಿಗೆ ಸಾವು ಅನುಭವಿಸಬೇಕಾಯಿತು ಈ ಕಾರಣಕ್ಕೆ ಅಹಂಕಾರ ಮಾಡಬಾರದು ಅಂತ ಹೇಳೋದು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ